श्री गुरु शांतेश्वर जनकल्याण प्रतिष्ठान वतियिंद फेब्रवरी 20ರಂದು ಬೆಂಗಳೂರು ಮಹಾನಗರದ ಕೆಂಪಾಪುರ ಮುಖ್ಯ ರಸ್ತೆ ಹೆಬ್ಬಾಳದಲ್ಲಿರುವ ಸಿಂಧಿ ಮಹಾವಿದ್ಯಾಲಯದಲ್ಲಿ ನವದೆಹಲಿಯ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಶ್ರೀನಿವಾಸ್ ವರ್ಖೇಡಿ ಅವರಿಗೆ ಸಂಸ್ಕೃತಿ ಸೇವಾವೃತ್ತಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀನಿವಾಸ್ ವರಖೇಡಿ ಅವರಿಗೆ ಸಂಸ್ಕೃತ ಸೇವಾವೃತ್ತಿ ಪ್ರಶಸ್ತಿ. ಬೆಳಗಾವಿಯ ಹುಕ್ಕೇರಿ ಶ್ರೀ ಗುರುಶಾಂತೇಶ್ವರ ಜನಕಲ್ಯಾಣ ಪ್ರತಿಷ್ಠಾನದ ವತಿಯಿಂದ ಫೆಬ್ರವರಿ 20ನೇ ತಾರೀಕಿಗೆ ಬೆಂಗಳೂರು ಮಹಾನಗರದ ಕೆಂಪಾಪುರ ಮುಖ್ಯ ರಸ್ತೆ ಹೆಬ್ಬಾಳದಲ್ಲಿರುವ ಸಿಂಧಿ ಮಹಾವಿದ್ಯಾಲಯದಲ್ಲಿ ನವದೆಹಲಿಯ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಶ್ರೀನಿವಾಸ್ ವರಖೇಡಿ ಅವರಿಗೆ ಸಂಸ್ಕೃತ ಸೇವಾವೃತ್ತಿ ಪ್ರಶಸ್ತಿ ನೀಡಿ ನಗದು 10,000 ಮತ್ತು ಪ್ರಶಸ್ತಿ ಫಲಕವನ್ನು ನೀಡಿ ಸನ್ಮಾನವನ್ನು ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಡಿವಿ ಸದಾನಂದ ಗೌಡ, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆಇ ದೇವನಾಥನ್, ಮಾಗಡಿ ಕ್ಷೇತ್ರದ ಶಾಸಕ ಕೆ ಮಂಜುನಾಥ್, ಯಲಹಂಕ ಬಿಡಿಎ ಅಧ್ಯಕ್ಷರು ಮತ್ತು ಶಾಸಕರಾದ ಎಸ್ಆರ್ ವಿಶ್ವನಾಥ್, ಸಿಂಧಿ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಮದನ್ ದೌಲತ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ. ಕಳೆದ ವರ್ಷ ಶ್ರೀಮಠದಿಂದ ಸಂಸ್ಕೃತ ವಾರ್ತೆ ಓದುವುದರಲ್ಲಿ ಅಗ್ರಗಣ್ಯರಾದ ಬಲದೇವಾನಂದ ಸಾಗರ ಇವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು. ಬೆಂಗಳೂರು ಮಹಾನಗರದ ಸಮ್ಯಕ್ ಪ್ರತಿಷ್ಠಾಪನ ಈ ಸಂಸ್ಥೆ ಎಲ್ಲಾ ಸಂಸ್ಕೃತ ಶಿಕ್ಷಕರೆಲ್ಲ ಕೂಡಿ ಹುಟ್ಟು ಹಾಕಿರುವ ಸಂಸ್ಥೆ. ಈ ಸಂಸ್ಥೆಯ ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗಿದ್ದೇವೆ. ಆ ಸಂದರ್ಭದಲ್ಲಿ ಒಂದು ಮಾತು ಕೊಟ್ಟಿದ್ದೆವು, ಏನು ಅಂತಂದ್ರೆ, ನಿಮ್ಮ ಕಾರ್ಯಕ್ರಮ ಮುಂಬರುವ ದಿನಗಳೊಳಗೆ ಆ ಕಾರ್ಯಕ್ರಮದಲ್ಲಿ ಯಾರು ಸಂಸ್ಕೃತದಲ್ಲಿ ಹೆಚ್ಚು ಕೆಲಸ ಮಾಡಿರ್ತಾರೆ ಮತ್ತು ವಿದ್ವಾಂಸರು ಇರ್ತಾರೆ ಅವರಿಗೆ ಪ್ರಶಸ್ತಿಯನ್ನು ಕೊಡಿ. ಆ ಪ್ರಶಸ್ತಿಯ ನಗದು ಹಣ 10,000 ರೂಪಾಯಿಗಳನ್ನು ಮತ್ತು ಎಲ್ಲ ಪ್ರಶಸ್ತಿ ಫಲಕ ಮತ್ತು ಎಲ್ಲವನ್ನು ಶ್ರೀಮಠ ನಿಭಾಯಿಸ್ತದೆ ಅಂತ ಹೇಳಿದ್ವಿ. ಆ ದೃಷ್ಟಿಕೋನದಿಂದ ಸಂಸ್ಕೃತ ಸೇವಾ ವೃತ್ತಿ ಪ್ರಶಸ್ತಿಯನ್ನು ಕಳೆದ ವರ್ಷದಿಂದಲೂ ಕೂಡ ಶ್ರೀಮಠ ನೀಡುತ್ತಾ ಬಂದಿದೆ. ನೀವು ಕೇಳಿರಬಹುದು, ಸಂಸ್ಕೃತ ವಾರ್ತೆಯನ್ನು ಓದುವ ಅಪರೂಪದ ವ್ಯಕ್ತಿ ಸಂಸ್ಕೃತ ವಾರ್ತಾಃ ಶ್ರುಯಂತ ಪ್ರವಾಚಕಃ ಬಲದೇವಾನಂದ ಸಾಗರ. ಎಲ್ಲರೂ ಕೇಳಿರ್ತೀರಿ ಆಕಾಶವಾಣಿಯಲ್ಲಿ. ಸಂಸ್ಕೃತ ವಾರ್ತೆಯನ್ನು ಓದುವ ಅದ್ಭುತ ಪಂಡಿತರು ಬಲದೇವಾನಂದ ಸಾಗರ, ಇವರಿಗೆ ಕಳೆದ ವರ್ಷ ಪ್ರಶಸ್ತಿಯನ್ನು ನೀಡಲಾಯಿತು. ಈ ವರ್ಷ ಇದೇ 20ನೇ ತಾರೀಕಿಗೆ ಬೆಂಗಳೂರು ಮಹಾನಗರದಲ್ಲಿ ಆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೀತಾ ಇದೆ. ಈ ವರ್ಷದ ಪ್ರಶಸ್ತಿ ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ನವದೆಹಲಿಯ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ವರ್ಖೇಡಿಯವರು. ಶ್ರೀನಿವಾಸ್ ವರ್ಖೇಡಿಯವರು ಮೂಲತಃ ಕರ್ನಾಟಕದವರು. ಇವರಿಗೆ ಈ ವರ್ಷದ ಪ್ರಶಸ್ತಿ ನಡೀತಾ ಇದೆ. ನಾವೆಲ್ಲರೂ ಬನ್ನಿ, ಅಪರೂಪದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.